ओम नमो भगवते वासुदेवाय। सालिग्राम पूजे भयबेड, भक्ति ಹೊಂದಿದ್ದರೆ ಸಾಕು। ತುಂಬಾ ಜನ ಈಗೀಗ ಮನೆಯಲ್ಲಿ ಸಾಲಿಗ್ರಾಮ ಇಡೋದೇ ಬಿಡುತ್ತಿದ್ದಾರೆ। ಮನೆಯಲ್ಲಿ ಇರುವ ಸಾಲಿಗ್ರಾಮವನ್ನು ಹತ್ತಿರದಲ್ಲಿ ಇರುವಂತ ದೇವಾಲಯಕ್ಕೆ ಕೊಡುತ್ತಿದ್ದಾರೆ। ಅವರನ್ನು ಕೇಳಿದರೆ ಅವರು ಕೊಡುವ ಉತ್ತರ ಮನೆಯಲ್ಲಿ ಮಡಿ ಮೈಲಿಗೆ ಅನುಸರಿಸಬೇಕು, ನೈವೇದ್ಯ ಆಗಬೇಕು, ಮನೆಯಲ್ಲಿ ಹೆಂಡತಿ ರಜಾ ಇದ್ದಾರೆ, ಕಷ್ಟ ಅನುಸರಿಸೋದಕ್ಕೆ ನಮಗೆ ಆಗ್ತಾ ಇಲ್ಲ, ಅದಕ್ಕೆ ನಾವು ದೇವಾಲಯಕ್ಕೆ ಕೊಟ್ಟು ಬಿಟ್ಟಿವಿ। ಒಂದು ವಿಷಯವನ್ನು ನೆನಪಿಡ್ರಿ, ನಿಮ್ಮ ಮನೆಯ ಐಶ್ವರ್ಯನ ಆಸ್ತಿಯನ್ನು ದೇವಾಲಯಕ್ಕೆ ಕೊಟ್ಟರೆ ನಿಮ್ಮ ಗತಿ ಏನು? ಯೋಜನೆ ಮಾಡಿದ್ದೀರಾ? ನಮ್ಮ ಮನೆಯ ಸಾಕೋ ಮಹಾತಾಯಿ ತಂದೆ ಸ್ವರೂಪಿ ಆ ಸಾಲಿಗ್ರಾಮ, ಅಂತಹ ದೇವರನ್ನು ಮಡಿ ಮೈಲಿಗೆ ನೆಪವಡ್ಡಿ ಎಲ್ಲೋ ಕೊಟ್ಟು ಬಂದರೆ ಏನು ಗತಿ? ಯಾರ ಮನೆಯಲ್ಲಿ ಸ್ತ್ರೀ ರಜಾ ಆಗಲ್ಲ? ತಿಂಗಳಲ್ಲಿ 5 ದಿನ ಮಡಿ ಅನುಸರಿಸಲಿಕ್ಕಾಗಲ್ವ? ಇದು ಪ್ರಕೃತಿ ದತ್ತ ಕ್ರಿಯೆ. ಹಾಗಾದರೆ ಗಂಡಸರಿಗೆ ಏನಾಗಿದೆ ಮನೆಯಲ್ಲಿ ಪೂಜೆಯನ್ನು ಮಾಡೋಕೆ? ಇನ್ನು ನೈವೇದ್ಯ ವಿಷಯ, ಬಗೆ ಬಗೆಯ ತಿಂಡಿ ಮಾಡೋಕ್ಕಾಗುತ್ತೆ, ತಿನ್ನೋಕ್ಕಾಗತ್ತೆ, ದೇವರಿಗೆ ಹಾಲಾಗಲಿ ಹಣ್ಣಾಗಲಿ ಅನ್ನವನ್ನಾಗಲಿ ನೈವೇದ್ಯ ಮಾಡೋಕ್ಕಾಗಲ್ವ? ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನು ಸಂಪತ್ತನ್ನು ದೇವಾಲಯಕ್ಕೆ ಅಂದರೆ ಬೇರೆ ಮನೆಗೆ ಕೊಟ್ಟರೆ ಹೇಗೆ ಸ್ವಾಮಿ? ಯೋಜನೆ ಮಾಡಿ. ಹಿರಿಯರು ಅಭಿವೃದ್ಧಿ ಆಗಿದ್ದು ನಿಮ್ಮನ್ನೆಲ್ಲ ಉಳಿಸಿದ್ದು ಬೆಳೆಸಿದ್ದು ಸಾಲಿಗ್ರಾಮ ಪೂಜೆಯಿಂದಲೇ. ಸ್ವಲ್ಪ ಆಲೋಚಿಸಿ. ಎಲ್ಲಕ್ಕೂ ಒಂದೇ ಉತ್ತರ ಎಲ್ಲರಿಂದಲೂ, ಅದೇ ಏನು ಅಂದರೆ, ಸಾಲಿಗ್ರಾಮ ಇದ್ದರೆ ತುಂಬ ಮಡಿ ಮೈಲಿಗೆ ಅನುಸರಿಸಬೇಕು, ದಿನ ನೈವೇದ್ಯ ಆಗಬೇಕು, ಹಾಗೆ ಹೀಗೆ ಅಂತ. ಹೌದು, ಆಗಬೇಕು, ಮಡಿ ಮೈಲಿಗೆ ಇರಬೇಕು. ಏನು ಮಡಿ ಮೈಲಿಗೆ ಅಂದರೆ, ಪ್ರತಿದಿನ ಸ್ನಾನ ಮಾಡಿ ಶುದ್ಧ ಮಾಡಿ ಪೂಜಿಸಬೇಕು ಅಂತ ಅರ್ಥ. ಹೆಂಗಸಸು ರಜಾ ಇದ್ದಾಗ ಅವರು ಮಾಡಿದ ಆಹಾರ ತಿನ್ನುವುದಾಗಲಿ ಅಥವಾ ಅವರಿಗೆ ಕೇಳಿಸುವ ಹಾಗೆ ಮಂತ್ರ ಹೇಳೋದಾಗಲಿ ಮಾಡಬೇಡಿ. ನಿಮ್ಮಷ್ಟಕ್ಕೆ ನೀವು ಶುದ್ಧ ರೀತಿಯಿಂದ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಅಷ್ಟೇ. ದಿನ ನೈವೇದ್ಯ ಆಗಬೇಕು. ಹೌದು, ಸಾಲಿಗ್ರಾಮಕ್ಕೆ ಎಷ್ಟು ನೈವೇದ್ಯ ಮಾಡ್ತೀರೋ ಅದರ 100ರಷ್ಟು ಫಲ ನಿಮಗೆ ಸಿಗುತ್ತೆ. ಇದು ಭಗವಂತನ ವಚನ. ಹಾಲು, ಹಾಲು ಅನ್ನ, ತುಪ್ಪದ ಅನ್ನ, ಹಣ್ಣು ನೈವೇದ್ಯ ಮಾಡಬಹುದು, ಅಷ್ಟು ಮಾಡೋಕ್ಕಾಗಲ್ವ? ಮಡಿ ಮೈಲಿಗೆ ಅನುಸರಿಸಬೇಕು ನಿಜ. ಹಾಗಂತ ಮನೆಯ ದೇವರನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಬಿಟ್ಟು ಬಿಡೋಕ್ಕಾಗತ್ತ? ತಂದೆ ತಾಯಿನ ಅನಾಥಾಶ್ರಮಕ್ಕೆ ಸೇರಿಸಿ 100ರಾರು ಜನಕ್ಕೆ ನೀವು ಊಟವನ್ನು ಹಾಕಿದರೆ ಏನು ಫಲ? ನಿಮ್ಮ ಮನೆಯ ದೇವರೇ ಆ ಸಾಲಿಗ್ರಾಮ. ಅಂತಹ ಸಾಲಿಗ್ರಾಮವನ್ನು ಪೂಜೆ ಮಾಡುವುದಕ್ಕಾಗಿ ಮಡಿ ಮೈಲಿಗೆ ಜಾಸ್ತಿ ಅಂತ ಬೇರೆಯವರಿಗೆ ಕೊಡುವುದು ಅಥವಾ ದೇವಸ್ಥಾನಕ್ಕೆ ಕೊಡುವುದು ಸರಿನಾ? ನಿಮ್ಮ ಮನೆ ದೇವರನ್ನು ತೆಗೆದುಕೊಂಡು ಸಾಕಾಗೋಕ್ಕಾಗಲ್ಲ ಅಂದರೆ ಬೇರೆಯವರ ಗತಿ ಏನು?
ಸಾಲಿಗ್ರಾಮಕ್ಕೆ ನಿಮ್ಮ ಪೂಜೆ ನೈವೇದ್ಯ ಎಷ್ಟು ಮಾಡ್ತೀರೋ ಅದರ 10ರಷ್ಟು ಫಲ ನಿಮಗೆ ಸಿಗುತ್ತೆ. ಸರಿಯಾಗಿ ಪೂಜೆ ಇಲ್ಲದೆ ನೈವೇದ್ಯ ಇಲ್ಲದೆ ಇದ್ದರೆ ಕೆಲವು ಸಾಲಿಗ್ರಾಮಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಮತ್ತು ಭಿನ್ನವಾಗುತ್ತವೆ. ಸಾಲಿಗ್ರಾಮಕ್ಕೆ ಅಂಥ ವಿಶೇಷ ಶಕ್ತಿ ಇದೆ. ನಿಮ್ಮ ಮನೆಯ ಸಾಲಿಗ್ರಾಮ ಬೇರೆಯವರ ಮನೆ ಸೇರಿದರೆ ನೀವು ನೆಮ್ಮದಿಯನ್ನು ಕಳೆದುಕೊಳ್ತೀರ, ಮನೆಯಲ್ಲಿ ದೈವ ಶಾಪ ಉಂಟಾಗುತ್ತದೆ, ಪ್ರತಿದಿನ ಸಮಸ್ಯೆಯನ್ನು ಎದುರಿಸುತ್ತೀರ, ಸಂತಾನ ಸಮಸ್ಯೆ ಅಥವಾ ಮಕ್ಕಳಿಂದ ನೋವು ತಿಂತೀರ, ಮನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಜಗಳ ಬೇಸರ ಉಂಟಾಗುತ್ತದೆ ಹಾಗೂ ಕಾಲಾಂತರದಲ್ಲಿ ತುಂಬ ಕಷ್ಟದ ಜೀವನವನ್ನು ಎದುರಿಸುತ್ತೀರ. ಇದು ಸಾಲಿಗ್ರಾಮವನ್ನು ಅದರ ಪೂಜೆಯನ್ನು ನಿರ್ಲಕ್ಷಿಸುವ ಫಲ ಇದು. ಸ್ನೇಹಿತರೆ, ಆ ಕಾರಣಕ್ಕಾಗಿ ಯಾವುದೇ ಕಷ್ಟ ಸಂಕಟ ಬಂದರೂ ಸಹ ಸಾಲಿಗ್ರಾಮ ಪೂಜೆಯನ್ನು ಬಿಡಬೇಡಿ, ಯಥಾಶಕ್ತಿ ಪೂಜೆಯನ್ನು ಮಾಡಿ ಪರಮಾತ್ಮನ ಸಂಪೂರ್ಣ ಕೃಪಾಕಟಾಕ್ಷವನ್ನು ಪಡೆಯಿರಿ. ಹರಿ ಓಂ.